ವೀಕ್ಷಕರೇ ನಮಸ್ಕಾರ. ಏನಪ್ಪ ಇವತ್ತಿನ ದಿನ ನೇರವಾಗಿ ಒಂದು ವ್ಯಾನ್ನಲ್ಲಿ ಇಳಿತಾ ಇದ್ದಾರೆ, ಏನೋ ಒಂದು ಯಾವುದೋ ಒಂದು ವ್ಯಾನಿನ ಬಗ್ಗೆ ಅಡ್ವರ್ಟೈಸ್ಮೆಂಟಾ? ಅಲ್ಲ ವೀಕ್ಷಕರೇ, ತಮಗೆಲ್ಲ ಗೊತ್ತು ಹೊಮ್ನಾಬಾದ್ ನಗರದಲ್ಲಿ ಏನಪ್ಪ ಅಂದರೆ ಸುಪ್ರಸಿದ್ಧವಾಗಿ ಹಿರೇಮಠ್ ದಂಪತಿಗಳಂತೇಳಿ ಪ್ರಮುಖವಾಗಿರುವಂಥ ದಂಪತಿಗಳು ಮಾಡಿರುವಂಥ ಕಾರ್ಯವನ್ನು. ಹೌದು ವೀಕ್ಷಕರೇ, ಇದು ಹಿರೇಮಠ್ ದಂಪತಿಗಳು ಅಂತಂದರೆ ಸಾನ್ವಿ ಮೆಲೋಡಿಯಸ್ ಹೊಮ್ನಾಬಾದ್, ನಿಮಗೆಲ್ಲ ಪ್ರಮುಖವಾಗಿ ಗೊತ್ತು ಇವರು ಮಾಡಿರುವಂಥ. ಇವರು ಕರ್ನಾಟಕದಲ್ಲಿ ಎಲ್ಲೆಲ್ಲೂ ಕೂಡ ಫೇಸ್ಬುಕ್ ಸ್ಟಾರ್, ಕರ್ನಾಟಕದಲ್ಲಿ ಮೂಲೆ ಮೂಲೆ ಮನೆ ಮನೆಯಲ್ಲೂ ಹೆಸರಾಂತವನ್ನು ಗಳಿಸಿರುವಂಥ ದಂಪತಿಗಳು. ಇವರು ಭರವಸೆಯ ಬೆಳಕು ಜನಸೇವಾ ಟ್ರಸ್ಟ್ ವತಿಯಿಂದ ಮತ್ತೊಂದು ಕಾರ್ಯಗಳನ್ನು ಇತ್ತೀಚೆಗೆ ಏನಪ್ಪ ಅಂದರೆ ಕಿಡ್ನಿ ಫೇಲ್ ಆದವರಿಗಾಗಿರ್ಬೋದು ಅಥವಾ ಒಂದು ಅಂಗವಿಕಲತೆ ಕೈ ಕಾಲುಗಳಿಲ್ಲದವರಿಗೆ ಸುಮಾರು ಜನರಿಗೆ ಸಹಾಯವನ್ನು ಮಾಡೋದ್ರ ಮೂಲಕವಾಗಿ ಬಹಳಷ್ಟು ರೀತಿಯಾದಂಥ ಒಂದು ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಇವತ್ತಿನ ದಿನ ಆ ಸೇವೆಯಲ್ಲಿ ಇನ್ನೊಂದು ಸಮಾಜ ಸೇವೆಯನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಯಾವುದಂದರೆ ಒಂದು ವ್ಯಾನಿನ ಸೇವೆಯನ್ನು. ಹೌದು ವೀಕ್ಷಕರೇ, ಈ ವ್ಯಾನ್ನ ಬಗ್ಗೆ ನಾವು ಎಷ್ಟು ಹೇಳಿದರೂ ಕೂಡ ಕಡಿಮೆನೆ. ಯಾಕಂದರೆ ನಾವೆಲ್ಲರೂ ಸರಿಸುಮಾರಾಗಿ ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡ್ತೀವಿ, ದೊಡ್ಡ ದೊಡ್ಡ ಮದುವೆ ಕಾರ್ಯಕ್ರಮ ಸಮಾರಂಭಗಳನ್ನು ಮಾಡ್ತೀವಿ. ಆದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಏನಪ್ಪ ಅಂದರೆ ಊಟವನ್ನು ಏನೋ ಒಂದು 1000 ಜನ ಬರಬಹುದು ಅನ್ನುವಂಥ ಊಹೆಯ ಮೇಲೆ 1000 ಜನದ ಊಟವನ್ನು ಮಾಡಿಸಿರ್ತೀವಿ. ಆದರೆ ಅಲ್ಲಿ ಊಟ ಏನಾಗುತ್ತೆ, 500 ಜನ ಬಂದಾಗ 500 ಜನ ಊಟ ಹಾಗೆ ಉಳಿಯುತ್ತೆ. ಸೊ ಅಂಥ ಊಟವನ್ನು ನಾವು ವ್ಯರ್ಥ ಮಾಡೋದು ಬೇಡ. ಅವುಗಳನ್ನು ಏನಪ್ಪ ಅಂದರೆ ಹಸಿದವರಿಗೆ ನಾವು ನೀಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಮೂಲಕವಾಗಿ ಇವತ್ತಿನ ದಿನ ಸಾಕ್ಷಿ ರೇವಣ ಸಿದ್ದಯ್ಯ ದಂಪತಿಗಳು ಮಾಡಿರುವಂಥ ಒಂದು ವ್ಯಾನ್ ಸ್ವಾಮಿ ಇದು. ವೀಕ್ಷಕರೇ ನೀವು ನೋಡ್ಬೋದು ಏನಂದರೆ ಈ ವ್ಯಾನಿನ ಬಗ್ಗೆ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ರೀತಿಯಾದಂಥ ಈ ವ್ಯಾನ್ ಕೇವಲ ನಿಮಗೆ ವ್ಯಾನ್ ಮಾತ್ರ ಕಾಣ್ಬೋದು, ಆದರೆ ಇದ್ರ ಮೇಲೆ ಅಂಟಿಸಿರುವಂಥ ಚಿತ್ರಗಳು, ಇದ್ರ ಮೇಲೆ ಹಾಕಿರುವಂಥ ಒಂದು ಥಾಟ್ಸ್ಗಳನ್ನು ನೋಡಿದರೆ ನಿಜಕ್ಕೂ ಕೂಡ ಮೈ ಜುಮ್ ಎನ್ನುವಂತೆ ಕಾಣಿಸುತ್ತೆ. ಹೌದು, ಇಲ್ಲಿ ನೋಡಿ, ಫಸ್ಟಿಗೆ ಊಟ ವ್ಯರ್ಥ ಮಾಡಬೇಡಿ, ದಯವಿಟ್ಟು ಹಸಿದವರಿಗೆ ನೀಡಿ. ಅಂದರೆ ಅವಮಾನ 1000 ಬರಲಿ, ಸಾಧನೆ ನಿಲ್ಲಿಸಬೇಡಿ ಅನ್ನುವಂಥ ಥಾಟ್ನ ಮೂಲಕವಾಗಿ ಸುಮಾರು ಮಕ್ಕಳಿಗೆ ಊಟವನ್ನು ನೀಡುವಂತಹ ಅವರು ಟ್ರಸ್ಟಿಂದ ನೀಡಿರುವಂಥ ನೋಟ್ಬುಕ್ ಆಗಿರ್ಬೋದು, ಊಟ ಆಗಿರ್ಬೋದು, ಅವುಗಳ ಫೋಟೋವನ್ನು ಹಾಕಿದ್ದಾರೆ. ನಂತರವಾಗಿ ಅದೇ ರೀತಿಯಾಗಿ ಸುಮಾರು ಜನರು ಹೆಲ್ಮೆಟ್ ಮೂಲಕವಾಗಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಹಲವಾರು ಜನರು ಬೈಕ್ ಸವಾರರು ಏನಪ್ಪ ಅಂದರೆ ಹೆಲ್ಮೆಟನ್ನು ಹಾಕಲಾರ್ದೇ ಹಾಗೇ ಇರುವುದನ್ನು ನೋಡಿ ಆ ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ ದಯವಿಟ್ಟು ಸಾರ್ವಜನಿಕರು ಕಾನೂನಿನ ನಿಯಮವನ್ನು ಪಾಲಿಸಿ ಅಂತೇಳಿ ಹೆಲ್ಮೆಟ್ ಬಗ್ಗೆ ಏನಪ್ಪ ಅಂದರೆ ಸುಮಾರು ನಮ್ಮ ಡಿವಿಷನ್ನಲ್ಲೇ ಗುಲ್ಬರ್ಗಾ, ಬೀದರ್ ಮತ್ತು ಹುಮ್ನಾಬಾದ್ನಲ್ಲಿ ಒಂದು ಯಮಧರ್ಮರಾಜನ ವೇಷವನ್ನು ಧರಿಸಿ ರಸ್ತೆಯಲ್ಲಿ ಹೋಗಿ ಪ್ರತಿಯೊಬ್ಬರಿಗೆ ಹೆಲ್ಮೆಟ್ನ ಅಭಿಯಾನ ಮಾಡಿರುವಂಥದ್ದು ರೇವಣ ಸಿದ್ದಯ್ಯ ಸ್ವಾಮಿ ಅವರ ಭಾವಚಿತ್ರದೊಂದಿಗೆ ಈ ರೀತಿಯಾದಂಥ ಒಂದೇನಪ್ಪ ಅಂದರೆ ಇಲ್ಲಿ ಅಳವಡಿಸಿದ್ದಾರೆ. ನಂತರವಾಗಿ ಮುಂದೆ ಬಂದಾಗ ಬಹಳಷ್ಟು ಹಾನಿಗಳನ್ನು ಆಗ್ತಾ ಇದೆ. ಏನಪ್ಪ ಅಂದರೆ ಒಂದು ಕುಡಿತವನ್ನು ಸರಾಯವನ್ನು ಡ್ರಿಂಕ್ ಮಾಡಿಕೊಂಡು ಏನಪ್ಪ ಅಂದರೆ ಗಾಡಿಯನ್ನು ನಡೆಸುತ್ತಿರುವಂಥ ಸಂದರ್ಭದಲ್ಲಿ ಹಲವಾರು ಅಪಘಾತಗಳಿಗೀಡಾಗ್ತಾ ಇದ್ದಾರೆ. ಅಲ್ಲಿ ಬರೆದಿದ್ದಾರೆ ನೋಡಿ ಏನಂದರೆ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತೇಳಿ ಬರೆದಿದ್ದಾರೆ. ಆ ನಂತರವಾಗಿ ನಾವು ಇಲ್ಲಿ ನೋಡ್ಬೋದು ಅವ್ರದ್ದೇನಂದರೆ ಒಂದು ಆರ್ಕೆಸ್ಟ್ರಾ ಇದೆ. ಅವರು ಸುಮಾರು ಕಾರ್ಯಕ್ರಮಗಳನ್ನು ಬಹಳಷ್ಟು ಕರ್ನಾಟಕದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ಅದರದೊಂದು ಅವ್ರದ್ದು ಲೋಬೋವನ್ನು ಹಾಕ್ಕೊಂಡಿದ್ದಾರೆ. ನಂತರವಾಗಿ ನಾವು ಹಿಂದ್ಗಡೆ ಬಂದಾಗ ಇಲ್ಲಿ ಯಾವ ರೀತಿಯಾಗಿ ಒಂದು ಸಾನ್ವಿ ಮೆಲೋಡಿಯಸ್ ಆರ್ಕೆಸ್ಟ್ರಾ ಏನೇನು ಮಾಡಿದೆ, ತಾವೇನಾದರೂ ತಮ್ಮಲ್ಲಿ ಊಟ ಆಗಿರ್ಬೋದು ಏನೇ ಆಗಿರ್ಬೋದು ಉಳಿದಿದ್ದರೆ ಅಂಥದ್ದೇನಾದರೂ ಕಾರ್ಯಕ್ರಮಗಳಲ್ಲಿ ಮದುವೆ ಸಮಾರಂಭಗಳಲ್ಲಿ ಉಳಿದಿದ್ದರೆ ಇಲ್ಲಿ ನೀಡಿರುವಂಥ ನಂಬರಿಗೆ ನೇರವಾಗಿ ಈ ವ್ಯಾನಿನ ಮೇಲೆ ನೀಡಿರುವಂಥ ನಂಬರ್ಗೆ ನಾವು ನೇರವಾಗಿ ಮತ್ತು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀವಿ, ಆ ನಂಬರ್ಗೆ ಕರೆ ಮಾಡುವುದ್ರ ಮೂಲಕವಾಗಿ ಏನಪ್ಪ ಅಂದರೆ ತಾವು ನೀಡ್ಬೋದು. ನಿಜಕ್ಕೂ ಕೂಡ ಇಲ್ಲಿ ಬರೆದಿರುವಂಥ ಥಾಟನ್ನು ನೋಡಿದರೆ ನಿಜಕ್ಕೂ ಕೂಡ ಕಣ್ಣು ತುಂಬಿ ಬರುತ್ತೆ. ದೇಶದ ಎರಡು ಕಣ್ಣು, ಒಬ್ಬ ರೈತ ಇನ್ನೊಬ್ಬ ಸೈನಿಕ ಅಂಥೇಳಿ ನಿಜಕ್ಕೂ ಕೂಡ ದೇಶಭಕ್ತಿ, ದೇಶ ಪ್ರೇಮ ಮತ್ತು ರಾಷ್ಟ್ರ ಪ್ರೇಮದ ಬಗ್ಗೆ ಕೂಡ ಈ ವ್ಯಾನಿನ ಹಿಂಭಾಗದಲ್ಲಿ ಮೆರೆದಿದ್ದಾರೆ. ನಂತರವಾಗಿ ನಾವು ಹೆಣ್ಣು ಮಕ್ಕಳು ಅಂದರೆ ಹುಣ್ಣು ಅನ್ನುವಂತಹ ಒಂದು ಕಾಲವಿತ್ತು. ಆದರೆ ಈಗಿನ ದಿನದಲ್ಲಿ ಒಂದೇನೆಂದರೆ ಮಗಳು ಟೆನ್ಷನ್ ಅಲ್ಲ,
ಅವಳು 10 ಸನ್ಗೆ ಸಮ ಅನ್ನುವಂಥ ರೀತಿಯಲ್ಲಿ ತನ್ನ ಒಂದು ಮಗಳ ಬಗ್ಗೆ, ಅಂದರೆ ಸೇವ್ ಗರ್ಲ್ಸ್ ಅನ್ನುವಂಥ ಒಂದು ಥಾಟಿನ ಮೇಲೆ, ಸೇವ್ ಚೈಲ್ಡ್ ಗರ್ಲ್ಸ್ ಅನ್ನುವಂಥ ಥಾಟನ್ನು ಕೂಡ ಈ ವ್ಯಾನಿನ ಮೇಲೆ ಹಾಕಿದ್ದಾರೆ. ನಂತರವಾಗಿ ಮತ್ತೆ ಮುಂದಗಡೆ ನಾವು ಹೋದಾಗ ಹಣ ಅಂತಸ್ತು ಕುದಿಯಬಹುದು ಆದರೆ ವಿದ್ಯೆನಲ್ಲ ಅಂಥೇಳಿ ಸಹಸ್ರಾರು ಮಕ್ಕಳಿಗೆ ತಾವೇನಪ್ಪ ಅಂದರೆ ಬುಕ್ ಆಗಿರ್ಬೋದು, ನೋಟ್ಬುಕ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಅಂದರೆ ಅವರಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು, ಅಂದರೆ ಕಲಿಯೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಅವರು ದಂಪತಿಗಳು ನಿರಂತರವಾಗಿ ಏನಪ್ಪ ಅಂದರೆ ಅವ್ರಿಗೆ ಕೊಟ್ಟಿರುವಂಥದ್ದು. ನಂತರವಾಗಿ ಅವ್ರು ಮಾಡಿರುವಂಥ ಕೊರೋನಾದಲ್ಲಿ ಏನಂದರೆ ಹಸಿದವರಿಗೆ ಅನ್ನ ನೀಡಿದ್ದು ಏನಂದರೆ ಲಾರಿ ಡ್ರೈವರ್ಸಿಗಾಗಿರ್ಬೋದು, ಯಾವುದೇ ಡಾಬಾ ಇರಲಿಲ್ಲ, ಯಾವುದೇ ರೀತಿಯಾದಂಥ ಒಂದು ವ್ಯವಸ್ಥೆ ಇರಲಿಲ್ಲ. ಅಂತಹ ಸಮಯದಲ್ಲಿ ಏನಪ್ಪ ಅಂದರೆ ಇವರು ಹೋಗಿ ಲಾರಿ ಡ್ರೈವರ್ಸ್ಗೆ ತಾವೇನಪ್ಪ ಅಂದರೆ ಆಹಾರ ಹಂಚಿರುವಂಥದ್ದು ಇವರ ಟ್ರಸ್ಟ್ ಮೂಲಕವಾಗಿ ಮಾಡಿರುವಂಥ ಕಾರ್ಯ. ಹಾಗಿದ್ದರೆ ವೀಕ್ಷಕರೇ, ಈ ವ್ಯಾನ್ ಎದಕ್ಕೋಸ್ಕರವಿದೆ, ಏನಿದೆ, ಏನೇನೆಲ್ಲ ಇದೆ ಈ ವ್ಯಾನಿನ ಮೂಲಕವಾಗಿ ನಾವು ನೋಡಿದ್ವಿ, ಆದರೆ ಈ ವ್ಯಾನನ್ನು ಎದಕ್ಕಾಗಿ ಬಳಸ್ತಾ ಇದ್ದಾರೆ, ಯಾವ ಒಂದು ಉದ್ದೇಶಕ್ಕಾಗಿ ತಂದಿದ್ದಾರೆ ಅನ್ನೋದನ್ನು ಸ್ವತಃ ನಾವು ರೇವಣ ಸಿದ್ದಯ್ಯ ದಂಪತಿಗಳ ಜೊತೆ ನಾವೇನು ಮಾಡೋಣ, ಮಾತನಾಡೋಣ. ನಮ್ಮ ಟ್ರಸ್ಟ್ ಸಲುವಾಗಿ ಒಂದು ವ್ಯಾನ್ ಇಡಬೇಕನ್ನುವಂಥದ್ದು ಬಹಳ ದಿವಸದಿಂದ ನನ್ನೊಂದು ಕನಸಿತ್ತು. ಆದರೆ ನಮ್ಮದು ಸ್ವಲ್ಪ ಪರಿಸ್ಥಿತಿ ಹೆಂಗಂದ್ರೆ ಸ್ವಲ್ಪ ಜನ ಹೊರಗಿನವ್ರ ಜನ ಏನಂತಾರ, ಸ್ವಲ್ಪ ಜನಕ್ಕೆ ಏನು ಗೊತ್ತಿರ್ತದೆ, ಏ ಈಗೇನಪ್ಪ ಅವರೆಲ್ಲ ಸರಿಯಾಗ್ಯಾರ, ಎಲ್ಲ ಫುಲ್ ಫಿಟ್ ಅರ ಅಂತ ಅನ್ನಿಸ್ತದೆ. ಬಟ್ ನಮ್ದು ಏನದ ಪ್ರಾಬ್ಲಮ್ ಅದು ನಮಗೆ ಗೊತ್ತಿರ್ತದೆ, ಯಾಕಂದರೆ ನಾವು ಗಂಡ ಹೆಂಡತಿ ಸಂಗೀತ ಸೇವೆ ಮಾಡಿದರೆ ಅಷ್ಟೇ ನಮ್ಮ ಜೀವನ, ಅದಕ್ಕೆ ಬಿಟ್ಟರೆ ಬೇರೆ ಜೀವನ ಇಲ್ಲ. ಅದರಲ್ಲೇ ಬಂದಿರುವಂಥ ಹಣದಲ್ಲಿ ನಾವು ಸ್ವಲ್ಪ ಸ್ವಲ್ಪ ಅಲ್ಲ ಸೇರಿಕೊಂಡು ಒಂದು ಟ್ರಸ್ಟ್ ಮಾಡಿಕೊಂಡು ಜನರಿಗೆ ಸ್ವಲ್ಪ ಕೈಲಾದಷ್ಟು ಸಹಾಯ ಮಾಡ್ತೀವಿ. ದೊಡ್ಡ ಸಹಾಯ ಅಂತ ಬಂದಾಗ ಎಲ್ಲರೂ ನಾವು ಒಬ್ಬರು ಕೈ ಜೋಡಿಸ್ಲಿಕ್ಕಾಗಲ್ಲ, ಸೊ ಫೇಸ್ಬುಕ್ ಅಲ್ಲಿ ಅಲ್ಲಿ ಎಲ್ಲರಿಗೆ ಮಾಡಿ ನಮ್ಮ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮದು ಕೂಡ ಅಮೌಂಟ್ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ತೊಗೋಬೇಕಂತ ಭಾಳಷ್ಟು ದಿನ ಹಿಡಿದು ನಮ್ಗೆ ಕನಸಿತ್ತು. ಅದು ಮೊನ್ನೆ ಒಂದು ಒಮಿನಿ ಸೆಕೆಂಡ್ ಹ್ಯಾಂಡ್ ತೊಗೊಳ್ಳೇಬೇಕು ಅಂತೇಳಿ ನನ್ನ ಕನಸಾಯಿತು. ಅದು ಸೊ ತೊಗೊಳ್ಬೇಕಂತೇಳಿ ನಾನು ಹೋದೆ, ದುಡ್ಡು ಅಲ್ಲಿ ಇಲ್ಲಿ 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 ಮಾಡಿ ಅಡ್ಜಸ್ಟ್ ಮಾಡಿ ತೊಗೊಂಡ್ಬಿಟ್ವಿ. ಅದು ದೇವರ ಆಶೀರ್ವಾದ ಸಿಕ್ತು, ತೊಗೊಂಡಿವಿ. ರಿಟರ್ನ್ ಕೊಡ್ತೀನಿ ಆಮೇಲೆ ಅವ್ರಿಗೆ ಖಂಡಿತ. ಯಾಕೆ ತೊಗೊಂಡೆ ಅಂತ ಬಂದಾಗ, ಇವತ್ತು ನಂದು ಆರ್ಕೆಸ್ಟ್ರಾ ಇರೋದರಿಂದ ಎಷ್ಟೋ ಮದುವೆ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇರ್ತೀನಿ. ಅಲ್ಲಿ ಲಾಸ್ಟಲ್ಲಿ ನಾವು ಊಟ ಮಾಡ್ತೀವಿ ಆರ್ಕೆಸ್ಟ್ರಾ ಮುಗಿದ ಮೇಲೆ. ಆ ಲಾಸ್ಟಲ್ಲಿ ಹೋದಾಗ ಅಲ್ಲಿ ನಾವು ಹ್ಯಾಂಡ್ ವಾಶ್ ಕೈ ತೊಳ್ಕೊಳಕ್ಕೆ ಹೋದಾಗ ನೋಡಿದಾಗ ಭಾಳಷ್ಟು ರಾಶಿ ರಾಶಿ ಅನ್ನಗಳನ್ನು ಅಲ್ಲಿ ಚೆಲ್ತಾರೆ ಜನ. ಅಂದ್ರೆ ಮಿತಿಮೀರಿ ನೀಡ್ಕೊಳ್ತಾರೆ, ಹೊಟ್ಟೆಗೆ ಇನ್ನೂ ಬೇಕನ್ನೋದ್ರಲ್ಲೇ ಸಾಕು ಮಾಡಲ್ಲ ಜನ, ಇನ್ನೂ ನೀಡ್ಕೊಂಡು ಅನ್ನೆಸೆಸರಿ ಚೆಲ್ತಾರೆ. ಹೇಗೆ ಒಂದೊಂದು ಕಡೆ ನಾನು ಟ್ರಸ್ಟ್ ಮುಖಾಂತರ ನಮ್ಮ ಸಹಾಯಕ್ಕೆ ಹೋದಾಗ ಒಂದು ತುತ್ತು ಅಗಳಿಗೋಸ್ಕರ ಜನ ನಮ್ಮ ಎದುರು ಎಷ್ಟು ಅಳ್ತಾರೆ ಅನ್ನೋದನ್ನು ನಾನು ನೋಡಿದ್ದೀನಿ. ಯಾಕಂದರೆ ನಾವೆಲ್ಲ ಕಡೆ ಓಡಾಡ್ತಾ ಇರ್ತೀವಿ, ನಮಗೆ ಗೊತ್ತು ಒಬ್ಬೊಬ್ಬರು ಮನೆಗೆ ಎಲ್ಲಿ ಮನೆಗೆ ಹೋಗ್ತೀವಿ ಅಲ್ಲೆಲ್ಲ ತುಂಬ ಓಡಾಡ್ತೈತಿ, ಅಲ್ಲಿ ಎಷ್ಟು ಕಷ್ಟ ಇದೆ. ಒಂದು ತುತ್ತು ಹೊತ್ತಿಗೋಸ್ಕರ ಅಳ್ತಾ ಇರ್ತಾರೆ, ಆ ಅನ್ನವನ್ನು ಅಲ್ಲಿ ವೇಸ್ಟ್ ಆಗ್ತದೆ. ಅದು ನೋಡಿ ನಾನು ಭಾಳ ಇದು ಒಂದು ನಾನು ಯಾಕೆ ಈ ಅನ್ನ ವೇಸ್ಟ್ ಆಗೋ ಬದಲು ನಮ್ಮ ಟ್ರಸ್ಟ್ ಮುಖಾಂತರ ಒಂದು ವ್ಯಾನ್ ಮಾಡಿ ಇಲ್ಲೇ ಲೋಕಲ್ ಹುಮ್ನಾಬಾದ್ನಲ್ಲಿ ಎಷ್ಟೋ ಕಾರ್ಯಕ್ರಮಗಳು ದಿನನಿತ್ಯ ನಡೀತಾ ಇರ್ತಾವೆ, ಅನ್ನ ವೇಸ್ಟ್ ಆಗ್ತದೆ. ಸೊ ಅದನ್ನು ವೇಸ್ಟ್ ಆಗೋ ಬದಲು ಅಂತ ಈಗ ನೋಡಿ ನೀವು ಲಾರಿ ಚಾಲಕರಾಗಿರ್ಬೋದು ಅವರು ಕೂಡ ಬಹಳ ಕಡುಬಡವ್ರೆ, ಹಾಂ ಅವರಿಗೂ ಕೂಡ ನೈಟಲ್ಲಿ ಊಟ ಸಿಗಲ್ಲ ಎಷ್ಟೋ ಜನರಿಗೆ. ಆದರೆ ಮತ್ತು ಎಷ್ಟೋ ಜನ ಮನೆಯಿಂದ ಬಿಟ್ಟವರಾಗಿರ್ಬೋದು ರೋಡಲ್ಲಿ ಓಡಾಡ್ತಾ ಇರ್ತಾರೆ ನೈಟ್, ಅವರಿಗೆ ನಮ್ಮದು ಒಂದು ಏನಾದರೂ ಒಂದು ಹೊತ್ತಿನ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಬೇಕಂತೇಳಿ ನಾನು ಪ್ಲ್ಯಾನ್ ಮಾಡಿ ಇದನ್ನು ಮಾಡ್ಕೊಂಡು ಬಿಟ್ಟಿದ್ವಿ. ಸೊ ಹಾ ಅದ್ರ ಜೊತೆಗೆ ಇದು ಎಲ್ಲ ಸಮಾಜ ಸೇವೆಗೆ ಉಪಯೋಗ ಮಾಡ್ಕೋಬೇಕು. ಜೊತೆಗೆ ನಾವು ಇವತ್ತು ಸಾಮಾನ್ಯವಾಗಿ ನೋಡಬೇಕಾದ್ರೆ ಹುಟ್ಟುಹಬ್ಬದ ವಿಚಾರಕ್ಕೆ ಬಂದರೆ ಎಷ್ಟು ಯುವಕರು ಹುಟ್ಟುಹಬ್ಬವನ್ನು ವಿಚಿತ್ರವಾಗಿ ಆಚರಣೆಯನ್ನು ಮಾಡ್ಕೋತಾ ಇದ್ದಾರೆ. ಅಂದರೆ ಒಂದು NH 9 ರೋಡ್ ಆಗಿರ್ಬೋದು, ಅಲ್ಲಿ ಬೈಕ್ ಮೇಲೆ ಕೇಕ್ ಕಟ್ ಮಾಡೋದು ಅಪಘಾತದ ವಲಯದಲ್ಲಿ ಮಾಡ್ಕೋತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ, ಯಾಕಂದರೆ ದಾಬಾ ಅದು ಯಾವುದೋ ಒಂದು ವಿಪನ್ಯಾಸವಾಗಿರುವಂಥ ಚಟಗಳು ಮಾಡುವ ಹುಟ್ಟುಹಬ್ಬ ಆಚರಿಸುವ ಬದಲು ಒಂದು ಪುಣ್ಯದ ಕೆಲಸಕ್ಕೆ ಕೈ ಜೋಡಿಸ್ಬೇಕಂತ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಒಂದು ದಿನದ ನಿಮ್ಮ ಒಂದು ನಮ್ಗೆ ಎಷ್ಟು ದಿನ ಒಂದು ದಿನದಲ್ಲಿ ನಾವು ಎಷ್ಟು ಊಟ ಹಂಚ್ತೀವಿ ಆ ಊಟವನ್ನು ನಮ್ಮ ನಿಮ್ಮ ಬಡ್ಡೆ ಇದ್ದವ್ರಿಗೆ ನಮ್ಗೆ ಕೇಳಿದ್ರೆ ನಾವು ಹೇಳ್ತೀವಿ, ಆ ಊಟವನ್ನು ಮಾಡಿ ನಮ್ಗೆ ಕೊಟ್ಟರೆ ಅವರು ನಮ್ಮ ಜೊತೆಗೆ ಬರ್ಬೋದು, ಅವ್ರ ಕೈಯಿಂದನೇ ಅವತ್ತು ಆ ಊಟವನ್ನು ದಾನ ಮಾಡಿಸ್ತೀವಿ. ಯಾಕಂದರೆ ಒಂದು ಅವ್ರಿಗೆ ಪುಣ್ಯನೂ ಸಿಗ್ತದೆ, ಒಂದು ಹೊತ್ತಿನ ಅನ್ನ ಹೊಟ್ಟೆ ತುಂಬಿಸುವಂಥ ಸ್ಯಾಟಿಸ್ಫೈಡ್ನು ಅವ್ರಿಗೆ ಆಗಿರ್ತದೆ. ಇಷ್ಟು ದಿನ ಬರ್ಡೆ ಮಾಡ್ಕೊಂಡಿದ್ದೆ ಬೇರೆ, ಅವತ್ತು ನಮ್ಮ ಟ್ರಸ್ಟ್ ಮುಖಾಂತರ ನಾವು ಹೇಳಿರೋ ಥರ ಮಾಡಿಕೊಂಡ್ರೆ ಅವ್ರ ಬರ್ಡೇನೇ ಬೇರೆ ಅಂತ ನನ್ನ ಭಾವನೆ.
ಎಲ್ಲ ಒಂದು ಕಡೆ ಈ ರೀತಿಯಾದಂಥ ಬ್ಯಾನ್ ತಂದ್ರಿ, ಎಲ್ಲ ಮಾಡಿದ್ರಿ. ಸೊ ಒಂದು ಹುಮ್ನಬರ್ ನಗರಕ್ಕೆ ಹುಮ್ನಬರ್ ಪಟ್ಟಣದಲ್ಲೇ ಮಾಡ್ತೀರಿ ಅಂತೇಳಿ. ಈಗ ಏನೋ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ರೀತಿಯಾದಂಥ ಊಟ ಉಳಿಯುತ್ತೆ, ಅವರೆಲ್ಲ ನಿಮಗೆ ಸಂಪರ್ಕ ಮಾಡ್ಬೇಕಂದ್ರೆ ಹೇಗೆ ಏನು ಅಂತೇಳಿ? ಖಂಡಿತ, ನನ್ನ ನಂಬರ್ ಇದೆ ಹಿಂದ್ಗಡೆ, 1903567314. ಜೊತೆಗೆ ನನ್ನ ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಯೂಟ್ಯೂಬ್ ಆಗಿರ್ಬೋದು, ಗೂಗಲ್ಲೇ ಆಗಿರ್ಬೋದು, ಗೂಗಲಲ್ಲಿ ಕೂಡ ನೀವು ರೇವಣಸಿದ್ಧ ಹಿರೇಮಠ ಅಥವಾ ಸಾನಿವೆ ಮೆಡೋಜ್ ಆರ್ಕೆಸ್ಟ್ರಾ ಅಂತ ಸರ್ಚ್ ಮಾಡಿದ್ರೆ ಸಾಕು, ಫುಲ್ ನನ್ನ ಡೀಟೇಲೇ ಬರುತ್ತೆ ಗೂಗಲಲ್ಲಿ ಕೂಡ. ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದವರು. ನಾನು ಪದೇ ಪದೇ ಈ ಪ್ರಶ್ನೆನ ಕೇಳ್ತಾ ಇರ್ತೀನಿ, ಇದಕ್ಕೆ ಮನೆಯವರ ಸಹಕಾರ, ನಿಮ್ಮ ಕುಟುಂಬದವರ ಸಹಕಾರ, ವಿಶೇಷವಾಗಿ ತಮ್ಮ ಮಡದಿಯ ಸಹಕಾರ ಹೇಗೆ? ಖಂಡಿತವಾಗಿ ಇಂಥ ಕೆಲಸ ಮಾಡಬೇಕಾದ್ರೆ ನನ್ನ ಒಬ್ಬನ ಕೈಯಿಂದ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ಹೆಚ್ಚಿನ ಹೆಚ್ಚು ನಮ್ಮ ಶ್ರೀಮತಿ ಆಗಿರ್ಬೋದು. ಯಾಕಂದರೆ ಇವರೆಲ್ಲ ಕೈ ಜೋಡಿಸಿದಾಗ ಮಾತ್ರ ನಾವು ಯಾವುದೇ ಒಂದು ಕಾರ್ಯ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ನಾನು ಎಲ್ಲಿ ಓಡಾಡ್ತೀನಿ, ನಾವಿಬ್ಬರೇ ಓಡಾಡ್ತೀವಿ. ನಾವಿಬ್ಬರು ಫ್ರೆಂಡ್ಸ್ ಅಂದರು ನಾವೇ, ಗಂಡ ಹೆಂಡತಿ ಅಂದರು ನಾವೇ, ಎಲ್ಲ ನಾವೇ. ನಾವೇನೇ ಒಂದು ಎಂಥ ಜಾಗಕ್ಕೆ ಹೋಗಬೇಕಾದ್ರೂ ಕೂಡ ನಾವಿಬ್ಬರೇ ಹೋಗ್ತೀವಿ. ನೀವು ಬರಬೇಕು, ಡಿಪೆಂಡ್ ಯಾರ ಮೇಲೂ ಇಲ್ಲ. ನಾವು ಡಿಪೆಂಡೇ ಇಲ್ಲ ಯಾರ ಮೇಲೂ. ಬಂದರೆ ಒಳ್ಳೆ ಕೆಲಸಕ್ಕೆ ಬಂದರೆ ಅವ್ರನ್ನ ಪ್ರೀತಿಲಿ ವೆಲ್ಕಮ್ ಮಾಡ್ತೀವಿ. ಯಾರಿಗೂ ಜಬರ್ದಸ್ತಿಲಿ ನೀವು ಬರ್ರಿ ಎಂಬಲ್ಲ. ನಾವಿಬ್ಬರು ಮಾತ್ರ ಅಂತೂ ನಾವು ಮಾಡೇ ಮಾಡ್ತೀವಿ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆಚೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848334